ಕಾಂಗ್ರೆಸ್ ಸರ್ಕಾರಕ್ಕೆ 100 ದಿನದ ಸಂಭ್ರಮ ಒಂದು ಕಡೆ ಆದ್ರೆ ರಾಜ್ಯ ಕಾಂಗ್ರೆಸ್ಸಿಗರ ವಿರುದ್ಧ ಕಮಲ ಕಲಿಗಳ ಟೀಕೆ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಶತದಿನೋತ್ಸವ ಸಂಭ್ರಮ ಒಂದು ಕಡೆ ಆದ್ರೆ ರಾಜ್ಯ ಕಾಂಗ್ರೆಸ್ಸಿಗರ ವಿರುದ್ಧ ಕಮಲ ಕಲಿಗಳ ಟೀಕೆ ವ್ಯಕ್ತವಾಗ್ತಾ ಇದೆ ವರ್ಗಾವಣೆಯೇ ಸರ್ಕಾರದ ಸಾಧನೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ವೈಫಲ್ಯಗಳ 100 ದಿನ ಅಂತ ರವಿಕುಮಾರ್ ಕೂಡ ಮತ್ತೊಂದಕಡೆ ಲೇವಡಿ ಮಾಡಿರುವಂತದ್ದು ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ಸಿಗರ ವಿರುದ್ಧ ಈಗ ಕಮಲ ಕಲಿಗಳ ಟೀಕೆ ವ್ಯಕ್ತವಾಗ್ತಾ ಇದೆ ನೂರಕ್ಕೆ ನೂರು ಅವರು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು ಎಲ್ಲರಿಗೂ ಉಚಿತ ಖಚಿತ ನಿಶ್ಚಿತ ತಿಳಿದ್ರು ಅದಕ್ಕೆ ಎಲ್ಲದಕ್ಕೂ ನೂರಾರು ಶರತ್ ಹಾಕಿ ಇವತ್ತು ಎಷ್ಟು ಸಾಧ್ಯದ ಆ ಎಲ್ಲ ಯೋಜನೆಗಳಲ್ಲಿ ಸಾಕಷ್ಟು ಏನು ಶರತ್ತುಗಳನ್ನು ಹಾಕಿ ಯಾವ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಈ ರಾಜ್ಯದ ಜನರಿಗೆ ಅವರು ಏನು ಭರವಸೆ ಕೊಟ್ಟಿದ್ರು ಯಾವ ಈಡೇರಲ್ಲ ನೂರಕ್ಕೆ ನೂರು ಅವರು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು ಎಲ್ಲರಿಗೂ ಉಚಿತ ಖಚಿತ ನಿಶ್ಚಿತ ತಿಳಿದ್ರು ಅದಕ್ಕೆ ಎಲ್ಲದಕ್ಕೂ ನೂರಾರು ಶರತ್ ಹಾಕಿ ಇವತ್ತು ಎಷ್ಟು ಸಾಧ್ಯದ ಆ ಎಲ್ಲ ಯೋಜನೆಗಳಲ್ಲಿ ಸಾಕಷ್ಟು ಏನು ಶರತ್ತುಗಳನ್ನು ಹಾಕಿ ಯಾವ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಈ ರಾಜ್ಯದ ಜನರಿಗೆ ಅವರು ಏನು ಭರವಸೆ ಕೊಟ್ಟಿದ್ರು ಯಾವ ಈಡೇರಲ್ಲ ನೂರಕ್ಕೆ ನೂರು ಅವರು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು ಎಲ್ಲರಿಗೂ ಉಚಿತ ಖಚಿತ ನಿಶ್ಚಿತ ತಿಳಿದ್ರು ಅದಕ್ಕೆ ಎಲ್ಲದಕ್ಕೂ ನೂರಾರು ಶರತ್ತು ಹಾಕಿ ಇವತ್ತು ಎಷ್ಟು ಸಾಧ್ಯದ ಆ ಎಲ್ಲ ಯೋಜನೆಗಳಲ್ಲಿ ಸಾಕಷ್ಟು ಏನು ಶರತ್ತುಗಳನ್ನು ಹಾಕಿ ನೂರು ದಿನಗಳ ಸರ್ಕಾರದ ಸಂಭ್ರಮ ಬಹುಶಃ ಇಬ್ಬರಿಗೆ ಇರ್ಬೋದೇನೋ ಬೇಡ ಒಂದು 10 ಜನಕ್ಕೆ ಇರ್ಬೋದು ಒಂದನೇದು ಸಿದ್ದರಾಮಯ್ಯ ಅವರಿಗೆ ಎರಡನೇದು ಡಿ ಕೆ ಶಿವಕುಮಾರ್ ಅವರಿಗೆ ಮೂರನೇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸುರ್ಜೇವಾಲಾ ಅವರಿಗೆ ಈ ಥರ ಒಂದು 10 ಜನಕ್ಕಿರ್ಬೋದು ನನ್ನ ಪ್ರಕಾರ ಕಾಂಗ್ರೆಸ್ನ ಎಲ್ಲ ಶಾಸಕರಿಗೆ ಸಂಭ್ರಮನೇ ಇಲ್ಲ ಯಾಕೆ ಅಂತಂದರೆ ಏನು ಅನುದಾನ ಕೊಟ್ಟಿಲ್ಲ ಶಾಸಕರಿಗೆ 136 ಜನ ಶಾಸಕರು ಅದರೊಳಗಡೆ ಮಂತ್ರಿಗಳಿರೋ ಆಗಿರೋಂಥವ್ರನ್ನ ಬಿಟ್ಟರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳನ್ನು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು ಅಸಮಾಧಾನದಿಂದ ಇದ್ದಾರೆ ಎಲ್ಲಿದೆ ಸಂಭ್ರಮ ಓಕೆ ಮಹಿಳೆಯರಿಗೆ 2000 ರೂಪಾಯಿ ಪ್ರತಿ ತಿಂಗಳು ಆಗ್ತಾ ಇದ್ದಾರೆ ಮನೆ ಯಜಮಾನಿಗೆ ಇನ್ನುಳಿದಿರೋರು ಬರಗಾಲ ಬಂದಿದೆ ಬೆಳೆ ಎಲ್ಲ ಸಂಪೂರ್ಣ ಒಣಗೋಗ್ತಾ ಇದೆ ಮಳೆ ಇಲ್ಲ ಆಹಾಕಾರ ದನಗಳಿಗೆ ಕುಡಿಯೋ ನೀರಿಲ್ಲ ಮನುಷ್ಯರಿಗೂ ಕುಡಿಯೋ ನೀರಿಲ್ಲ ಕಾವೇರಿ ನೀರು ಬಿಡ್ತಾ ಇದ್ದಾರೆ ತಮಿಳುನಾಡಿಗೆ